ಪರ್ಕಳದ ಸರಸ್ವತಿ ನಗರದ ದಿನೇಶ್ ಶೆಟ್ಟಿಗಾರ ಅವರ ಮನೆಯಲ್ಲಿ ಹಳೆ ಕಾಲದ ಮೂರು ತಲೆಮಾರು ಕಂಡ ಎತ್ತಿನ ಗಾಡಿಯೊಂದು ಕಾಣಸಿಗುತ್ತೆ ಶತಮಾನದ ಹಿಂದಿನ ಎತ್ತಿನ ಗಾಡಿ ಇದು ಬೈಲೂರು ಕಾರ್ಕಳ ಹೆಬ್ರಿ ಉಡುಪಿ ಮೊದಲಾದ ಕಡೆ ಸಂತೆ ನಡೆಯುವ ಜಾಗಕ್ಕೆ ಮೂಟೆ ದಿನಸಿ ಸಾಂಬಾರು ಪದಾರ್ಥ ಬೆಲ್ಲದ ಡಬ್ಬಿ ಒಡೆದ ಕಟ್ಟಿಗೆ ತೆಂಗಿನಕಾಯಿ ಬೈಹುಲ್ಲು ತರಕಾರಿ ಮೊದಲಾದವುಗಳನ್ನು ಮೂಟೆ ಮೂಟೆ ಎತ್ತಿನ ಬಂಡಿಯ ಮೂಲಕ ಸರಬರಾಜು ಮಾಡಿ ಒಂದು ಕುಟುಂಬದ ಜೀವನಾಡಿಯಾಗಿದ್ದ ಈ ಎತ್ತಿನ ಗಾಡಿ ಶತಮಾನವನ್ನು ಪೂರೈಸಿದೆ ಸರಸ್ವತಿ ನಗರದ ದಿನೇಶ್ ಶೆಟ್ಟಿಗಾರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅವರ ಅಜ್ಜ ದಿವಂಗತ ಕಿಟ್ಟ ಶೆಟ್ಟಿಗಾರ್ ಇದನ್ನ ಮೊದಲು ಉಪಯೋಗಿಸ್ತಾ ಇದ್ರು ನಂತರ ಅವರ ತಂದೆ ದಿವಂಗತ ಸಾಧು ಶೆಟ್ಟಿಗಾರ್ ಅವರು ಸ್ವಲ್ಪ ದುರಸ್ತಿ ಮಾಡಿ ಎತ್ತಿನ ಗಾಡಿಯನ್ನು ಉಪಯೋಗಿಸ್ತಾ ಇದ್ರು ಮೂರು ತಲೆಮಾರುಗಳನ್ನು ಕಂಡ ಎತ್ತಿನ ಗಾಡಿ ಇದಾಗಿದೆ ಇಂದಿಗೂ ತಮ್ಮ ಮನೆಯ ಮುಂದೆ ಅದನ್ನು ಉಳಿಸಿಕೊಂಡು ತನ್ನ ಪತಿದೇವರು ಉಪಯೋಗಿಸಿದ್ದ ಎತ್ತಿನ ಗಾಡಿ ಮನೆ ಮುಂದೆ ಇರುವುದು ನನಗೆ ಸಂತಸವಿದೆ ಎಂದು ಸಾಧು ಶೆಟ್ಟಿಗಾರ್ ಅವರ ಪತ್ನಿ ಭವಾನಿ ಶೆಟ್ಟಿಗಾರ್ ನೆನಪನ್ನು ಹಂಚಿಕೊಂಡುತ್ತಾರೆ ನನ್ನ ಮಕ್ಕಳು ಈಗ ಕಲಿತು ಉದ್ಯೋಗರಿಸಿ ಮಣಿಪಾಲ ಮತ್ತು ಉಡುಪಿಯತ್ತ ಮುಖ ಮಾಡಿದ್ರು ಮಕ್ಕಳು ಇದನ್ನು ಮನೆ ಮುಂದೆ ಇಟ್ಟು ನಮ್ಮ ಹಿರಿಯರು ಬಾಳಿ ಬದುಕು ಸಾಗಿಸಿದ ಜೀವನದ ಬಂಡಿ ಎನಿಸಿದ ಎತ್ತಿನ ಗಾಡಿಯನ್ನು ಪ್ರಕಳದಲ್ಲಿರುವ ಸರಸ್ವತಿ ನಗರದ ಮನೆ ಮುಂದಿರಿಸಿ ಹಳೆ ಕಾಲದ ಸವಿ ನೆನಪನ್ನ ಮೆಲುಕು ಹಾಕ್ತಾರೆ